ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದ ಸ್ನೇಹ ಬಳಗದ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ 134ನೇ ಜನ್ಮದಿನದ ಅಂಗವಾಗಿ ಕೊಟಬಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳ ಪೂಜನೀಯ ಗುರು ವೃಂದಕ್ಕೆ ಸತ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕೊಟಬಾಗಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಈ ಒಂದು ಕಾರ್ಯಕ್ರಮ ಪರಮ ಪೂಜ್ಯ ಶರಣಬಸವ ದೇವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಿಕ್ಷಕರ ದಿನಾಚರಣೆ ಅಂಗವಾಗಿ ಈ ಶಾಲೆಯಲ್ಲಿ ಕಲಿತ ಗಣ್ಯರು ಹಾಗೂ ಪರಮ ಪೂಜ್ಯ ಶರಣಬಸವ ದೇವರು ಅವರುಗಳಿಗೆ ಸತ್ಕರಿಸಿ ಸನ್ಮಾನಿಸಲಾಯಿತು. ನಂತರ ಕೊಟಬಾಗಿ ಗ್ರಾಮದ ಅತಿಥಿ ಗಣ್ಯರು, ಎಸ್ಡಿಎಂಸಿ ಸದಸ್ಯರು, ಅತಿಥಿಗಳು ಹಾಗೂ ಪೂಜ್ಯ ಶ್ರೀಗಳು ಮಾತನಾಡಿ, ಈಗ ಗುರು ವೃಂದವನ್ನ ನೆನೆಸಿ ಅವರಿಗೆ ಗೌರವ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ತಾಯಿಯಿಂದ ಉಸಿರು ಬರುತ್ತೆ, ತಂದೆಯಿಂದ ಹೆಸರು ಬರುತ್ತೆ. ತಾಯಿಯಿಂದ ಬಂದ ಉಸಿರು ಇರುವವರೆಗೂ ಹೆಸರು ಗಳಿಸಿಕೊಂಡು ಬದುಕಲಿಕ್ಕೆ ವಿದ್ಯೆ ಕಲಿಸುವವರು ನಮ್ಮ ಗುರುಗಳು. ಕೊಟಬಾಗಿ ಗ್ರಾಮ ಪಂಚಾಯಿತಿ ಶಿಕ್ಷಕರನ್ನು ಗುರುತಿಸಿ ಅವರನ್ನು ಸತ್ಕರಿಸುವ ಕೆಲಸ ಮಾಡಿದ್ದು, ಮಕ್ಕಳೊಟ್ಟಿಗೆ ಸತ್ಕಾರ ಸನ್ಮಾನ ಇಟ್ಟುಕೊಂಡಿದ್ದು ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಶಿಕ್ಷಕ ವೃತ್ತಿಯಂತಹ ಶ್ರೇಷ್ಠ ವೃತ್ತಿ ಮತ್ತೊಂದಿಲ್ಲ. ಶಿಕ್ಷಕ ವೃತ್ತಿಯಲ್ಲಿ ತ್ಯಾಗ ಮನೋಭಾವನೆ ಬೇಕು. ಅದರಿಂದ ಮಾತ್ರ ಸಮಾಜ ಸಮೃದ್ಧಿ ಹಾಗೂ ಸುಧಾರಣೆಯಾಗಲಿದೆ. ಜ್ಞಾನದ ಹಸಿವನ್ನು ಇಂಗಿಸುವ ಪರಮೋಚ್ಚ ಶಕ್ತಿ ಶಿಕ್ಷಕರಲ್ಲಿದ್ದು ತಮ್ಮ ಜವಾಬ್ದಾರಿಯನ್ನು ಅರಿತು ನಡೆದುಕೊಳ್ಳಬೇಕಾಗಿದೆ. ಉತ್ತಮ ಸಂಸ್ಕಾರಯುತ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಿ ದೇಶದ ಅಭ್ಯುದಯಕ್ಕೆ ಅಡಿಪಾಯ ಹಾಕುವ ಮಹತ್ತರ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಇಡೀ ದೇಶ ತಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆಯನ್ನಿಟ್ಟಿದೆ ಎಂದು ಹೇಳಿದರು. ಈ ವೇಳೆ ಶಿಕ್ಷಕರ ದಿನಾಚರಣೆ ನಿಮಿತ್ತ ಕೊಟಬಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳಾದ ಕೊಟಬಾಗಿ, ದಾಸರಹಟ್ಟಿ, ರಕ್ಷಿ, ಸಂಗಮೇಶ್ವರ ನಗರ, ಕೊಟಬಾಗಿಯ ಎಲ್ಲಾ ಗುರು ವೃಂದಕ್ಕೆ ಕೊಟಬಾಗಿ ಗ್ರಾಮಸ್ಥರು ಗಣ್ಯರಿಂದ ಸತ್ಕರಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬೆಳವಿಯ ಪರಮ ಪೂಜ್ಯ ಶರಣಬಸವ ದೇವರು, ಕ್ಷೇತ್ರ ಸಮನ್ವಯ ಅಧಿಕಾರಿ ಎಎಸ್ ಪದ್ಮನ್ನವರ್, ಸವಿತಾ ಹಲುಕಿ, ಗಣ್ಯರಾದ ಅಶೋಕ್ ಪಾಟೀಲ್, ರಾಯಪ್ಪ ಗೋಣಿ, ಮಹಾದೇವ್ ಗೋಣಿ, ಗಂಗಪ್ಪ ಕೋಡಿ, ವಿಜಯ್ ಕಿರೆಮಠ್, ರಾಜ್ಕುಮಾರ್ ಪಾಟೀಲ್, ಪರಗೌಡ ಪಾಟೀಲ್, ಎನ್ಎಸ್ ಖಾಸ್ಗಾರ್, ಎಂಎಸ್ ಪಾಟೀಲ್ ಹಾಗೂ ಪ್ರಧಾನ ಗುರುಗಳು ಎಸ್ಬಿ ಹೊಳೆಪ್ಪಗೋಳ್, ಶಿಕ್ಷಕಿ ಆರ್ಎ ಕಮತೆ, ಸಹಶಿಕ್ಷಕ ಡಿಬಿ ಹುಲಕುಂದ್ ಮತ್ತು ಕೊಟಬಾಗಿ ಗ್ರಾಮದ ಸಮಸ್ತ ಹಿರಿಯರು, ಶಾಲೆಯ ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಇಂಥವೆಲ್ಲ ಚಿಂತನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಎಷ್ಟೋ ತಜ್ಞರು, ಶಿಕ್ಷಣ ತಜ್ಞರಿರ್ಬೋದು, ಆ ತಜ್ಞರೆಲ್ಲ ಅದ್ರ ಬಗ್ಗೆ ಇನ್ನೂ ಅದರ ಎಷ್ಟೋ ತಜ್ಞರ ಸಂಶೋಧನೆಗಳು, ವಿದ್ಯೆ ಎಲ್ಲೈತಿ, ವಿದ್ಯೆ ಅನ್ನೋದ್ರ ಬಗ್ಗೆ ಹೆಂಗೆ ಅದನ್ನು ಹೊರಗೆ ತರಬೇಕು, ಆ ಮನುಷ್ಯನಲ್ಲಿ ವಿದ್ಯೆ ಎಲ್ಲಿ ಅಡಗಿಕೊಂಡೈತಿ, ಅದನ್ನು ತರಲಿಕ್ಕೆ ಯಾವ ಆಯಾಮಗಳನ್ನು ಮಾಡಬೇಕು ಅನ್ನೋದು ಕೂಡ ಇವತ್ತಿನವರೆಗೇನು ಹಲವಾರು ವಿದ್ಯೆಗಳಿಂದ ನೋಡ್ತಾ ಇದ್ದಾರೆ. ನಾವು ಭಾಷೆ ಹೇಳ್ತಿರ್ತೇವೆ ನೋಡಿ, ಒಂದು ಕಡೆ ಹಾನಿ ಕೂಡ್ರಿ ಮುಂದೆ ಹಾನಿ ನಿಲ್ಲಿಸಿದ್ರೆ ನೋಡಿರ್ತಕ್ಕಂಥವ್ರು. ಶಿಕ್ಷಕರ ದಿನಾಚರಣೆಯನ್ನ ಆಚರಿಸುತ್ತಾ ಇವತ್ತು ಕೊಟಬಾಗಿ ಗ್ರಾಮದಲ್ಲಿ ಈ ಶಿಕ್ಷಕರಿಗೆ ಒಂದು ಸತ್ಕಾರವನ್ನು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಈ ಗ್ರಾಮದ ಸ್ನೇಹಿತರು, ನನಗೆ ತುಂಬ ಸಂತೋಷ ಅನ್ಸ್ತದೆ. 1972 ಇಶ್ವರಾಗ ಈ ಶಾಲೆಯ ಒಂದನೇ ತರಗತಿ ವಿದ್ಯಾರ್ಥಿ, 72ನೇ ಇಶ್ವ 1972 ಒಂದನೇ ತರಗತಿಯಲ್ಲಿ ನಾನು ಓದಿದ್ರು. ಇದೇ ಹುಡುಗಿಯರಿಗೆ ಹುಡುಗರು ವಿದ್ಯಾರ್ಥಿಗಳನ್ನು ನೋಡ್ರು, ಊರ ಮುಖಂಡರು ನಾನು ನೋಡಕಂದ್ರೆ ಯಾರು ನಾನು ನೋಡಿದಿರಲ್ಲ, ದೊಡ್ಡ ಮುಖಂಡರು ಅಷ್ಟ ನಾನು ನೋಡ್ಯಾರ. ಶಿಕ್ಷಣ ಶಿಕ್ಷಣ ಅಂತಂದ್ರೆ ಇದು ಸಂಸ್ಕಾರವನ್ನು ನೀಡ್ತಕ್ಕಂಥದ್ದು, ಸಚ್ಚಾರಿತ್ಯವನ್ನು ಮಾಡ್ತಕ್ಕಂಥ ಕೆಲಸ ಇದು, ಸಮಾನತೆ, ಸ್ವಾತಂತ್ರ್ಯ, ನೀ ಹೇಳು ಸನ್ಮಾರ್ಗಕ್ಕೆ ಎಡೆ ಮಾಡಿಕೊಡತಕ್ಕಂಥ ಈ ಒಂದು ಶಿಕ್ಷಣ, ಈ ಶಿಕ್ಷಣ ರಂಗದಲ್ಲಿ ಕಾರ್ಯ ಮಾಡತಕ್ಕಂತಹ ಈ ಶಿಕ್ಷಕರಿಗೆ ಒಂದು ಗೌರವವನ್ನ ಸಲ್ಲಿಸತಕ್ಕಂತಹ ದಿನ ಅಂತಂದ್ರೆ ಅದು September 5 ರಾಧಾಕೃಷ್ಣನ್ ಅವರ ಒಂದು ಜನ್ಮದಿನದ ಅಂಗವಾಗಿ 134ನೇ ಜನ್ಮದಿನಕ್ಕಾಗಿ ಇಲಾಖೆಯಿಂದ ನಮಗ ನಿಗದಿತವಾದಂತಹ ಒಂದು ಸುದಿನ. ಆ ದಿನದಂದು ನಾವು ಸಾಕಷ್ಟು ಒಂದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ, ಹಿಂಗೆಲ್ಲ ಪ್ರಶಸ್ತಿಗಳನ್ನು ಪಡ್ಕೋತಾ ಇದ್ದೀವಿ. ಆ ಪ್ರಶಸ್ತಿಗಳಿಗೆ ಕಾರಣೀಭೂತರಾದಂತಹ ಮಕ್ಕಳೊಟ್ಟಿಗೆ ನಾವು ಪ್ರಶಸ್ತಿಯನ್ನ ಈಗ ಗುರು ವೃಂದವನ್ನ ನಾವು ಇವತ್ತು ನೆನೆಸ್ತಾ ಅವರ ಸ್ಮರಣೆಯನ್ನು ಮಾಡುತ್ತಾ ಅವರಿಗೆ ಗೌರವ ಸಲ್ಲಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಏಕೆಂದರೆ ತಾಯಿಯಿಂದ ಉಸಿರು ಬರುತ್ತೆ, ತಂದೆಯಿಂದ ಹೆಸರು ಬರುತ್ತೆ, ತಾಯಿಯಿಂದ ಬಂದ ಉಸಿರು ಇರುವವರೆಗೂ ಹೆಸರನ್ನು
ಗಳಿಸಿಕೊಂಡು ಬದುಕನ್ನು ರೂಪಿಸಿಕೊಳ್ಳುವಂತಹ ಮೀತೆಯನ್ನು ಕಲಿಸಿದವರು ನಮ್ಮ ಗುರುಗಳು. ಆ ಗುರುಗಳನ್ನ ನಾವು ಸದಾ ನೆನಪಿಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಜೀವನದಲ್ಲಿ ಅವರನ್ನೆಂದೂ ಮರೆಯಬಾರದು. ಗಂಗಾಧರ ಕೊಲ್ಲಿ ಹಾಗೂ ವಿಜಯ ಸೊಂಗೊಳ ಇವರೆಲ್ಲರ ಕೂಡಿ ಈ ಕಾರ್ಯಕ್ರಮವನ್ನು ಸರ್ವ ದಿನಾಚರಣೆಯನ್ನು ಆಚರಿಸಬೇಕಾದ್ರೆ ಅವರು 80 ದಿವಸದಿಂದ ನಾನು ನೋಡ್ತಾ ಇದ್ದೇನೆ. ಅವರು ಬಹಳ ಶ್ರಮಪಟ್ಟು ಪ್ರತಿ ವರ್ಷ ಅವರೇ ಅದರ ಇದನ್ನು ತೆಗೆದುಕೊಳ್ಳುತ್ತಾರೆ. ಅವರಿಗೆ ಎಲ್ಲರ ವತಿಯಿಂದಲೂ ಸ್ವಾಗತವನ್ನು ಕೊಡ್ತೇನೆ. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.